ಫ್ರೆಂಡ್ಸ್, ನಾನು ನಿಮ್ಮ ಫಿಟ್ನೆಸ್ ಫ್ರೆಂಡ್ ರಾಜೀವ್. ಡಯಾಬಿಟಿಸ್ ಅನ್ನೋದು ಇತ್ತೀಚೆಗೆ ತುಂಬ ವೇಗವಾಗಿ ಹರಡ್ತಾ ಇರುವಂಥ ಕಾಯಿಲೆ. ಇದು ವಯಸ್ಸಿನ ಮಿತಿ ಇಲ್ಲದೆ ಎಲ್ಲರಲ್ಲಿ ಕಾಣಿಸ್ಕೊಳ್ತಾ ಇದೆ. ಇದನ್ನು ನಾವು ಕಂಟ್ರೋಲಲ್ಲಿ ಇಡೋದಕ್ಕೆ ಇಂಗ್ಲೀಷ್ ಮೆಡಿಸಿನ್ ಮೊರೆ ಹೋಗ್ತಾ ಇದ್ದೀವಿ. ಆದರೆ ಅದು ಒಂದು ಟೆಂಪ್ರರಿ ಸೊಲ್ಯೂಷನ್. ನಾವು ನಮ್ಮ ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೋಬೇಕಾಗಿದೆ. ನಾವು ಜಂಕ್ ಫುಡ್ಡಿಂದ ದೂರ ಇರಬೇಕಾಗಿದೆ. ಹಾಗೆ ನಮ್ಮ ಕ್ವಾಲಿಟಿ ಫುಡ್ಡನ್ನು ಇಂಟೇಕ್ ಮಾಡಬೇಕು. ಅದರ ಜೊತೆ ಜೊತೆಗೆ ನಿಯಮಿತವಾಗಿ ಎಕ್ಸಸೈಸ್ ಕೂಡ ಮಾಡಬೇಕಾಗಿದೆ. ಆದರೆ ನಾನು ಈ ದಿನ ಮನೆಯಲ್ಲೇ ತಯಾರಿಸುವಂಥ ಒಂದು ರೆಸಿಪಿನ ಹೇಳ್ಕೊಡ್ತೀನಿ. ಇದರಿಂದ ನೀವು 8 ದಿನಗಳಲ್ಲಿ ನಿಮ್ಮ ಡಯಾಬಿಟಿಸಿಂದ ಮುಕ್ತಿ ಹೊಂದಬಹುದು. ಏನಂದರೆ, ನಿಮಗೆಲ್ಲ ತಿಳಿದಿರುವಂಥ ಒಂದು ಹೈಬಿಸ್ಕಸ್ ಎಲೆ ಅಥವಾ ದಾಸವಾಳದ ಎಲೆ, ಅದನ್ನು 4-5 ದಾಸವಾಳದ ಎಲೆಯನ್ನು ತೆಗೆದುಕೊಂಡು ಚೆನ್ನಾಗಿ ನೀರು ಸೇರಿಸಿ ರುಬ್ಬಿಕೊಂಡು ಒಂದು ಪೇಸ್ಟ್ ಮಾಡ್ಕೋಬೇಕು. ಹಾಗೆ 3 ಚಮಚದಷ್ಟು ಆ ಪೇಸ್ಟನ್ನು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತೆಗೆದುಕೊಂಡು ಅದರ ಜೊತೆಗೆ ಮಿಕ್ಸ್ ಮಾಡಿ ನಾವು 5-6 ತಾಸು ಹಾಗೆ ಇಡಬೇಕು. 5-6 ತಾಸು ಅದನ್ನು ಇಟ್ಟ ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಅದನ್ನು ಹಸಿದ ಹೊಟ್ಟೆಯಲ್ಲಿ ತೆಗೆದುಕೊಳ್ಬೇಕು. ಅದೇ ರೀತಿ ಈವ್ನಿಂಗ್ ಕೂಡ ಇನ್ನೊಂದು ಡೋಸನ್ನು ತೆಗೆದುಕೊಳ್ಬೇಕಾಗುತ್ತೆ. ನೀವು ಅದನ್ನು ತೆಗೆದುಕೊಂಡ ಮೇಲೆ 2 ತಾಸುಗಳವರೆಗೆ ಏನನ್ನು ತಿನ್ನಬಾರ್ದು, ಹಾಗೆ ಏನನ್ನು ಕುಡಿಬಾರ್ದು. ಇದರಿಂದ ನಿಮ್ಮ ಡಯಾಬಿಟಿಸ್ಗೆ ನೀವು ಬಾಯ್ ಬಾಯ್ ಹೇಳ್ಬೋದಾಗಿದೆ. ಆದರೆ ಇದನ್ನು 8 ದಿನಗಳ ಕಾಲ ತಪ್ಪಿಸದೆ ಮಾಡಬೇಕು. ಒಂದು ವೇಳೆ ತಪ್ಪಿಸಿದ್ರೆ ಇದು ವರ್ಕ್ ಆಗಲ್ಲ. ಒಂದು ವೇಳೆ ನೀವೇನಾದರೂ ಇದನ್ನು ತಪ್ಪಿಸಿದ್ರೆ ಮಧ್ಯದಲ್ಲಿ, ನೀವು 60 ದಿನಗಳ ಆದಮೇಲೆ ಮತ್ತೆ ಟ್ರೈ ಮಾಡಬೇಕಾಗುತ್ತೆ. ಈಗ ನಿಮಗೆ ಒಂದು ವೇಳೆ ಡಯಾಬಿಟಿಸನ್ನು ಕಂಟ್ರೋಲ್ ಇಡೋದಕ್ಕೆ ಈ ಒಂದು ದಾಸವಾಳದ ಎಲೆ ಸಿಕ್ಕಿಲ್ಲ ಅಂದರೆ, ನೀವು ದಾಸವಾಳದ ಪುಡಿಯನ್ನು ಯಾವುದಾದ್ರೂ ಆಯುರ್ವೇದಿಕ್ ಶಾಪಲ್ಲಿ ತೆಗೆದುಕೊಳ್ಬೋದು. ಅದನ್ನು ನೀರಲ್ಲಿ ಚೆನ್ನಾಗಿ ಬೆರೆಸಿ ಹೀಗೆ ಅದನ್ನು 6 ತಾಸುಗಳ ಕಾಲ ಇಟ್ಟುಬಿಟ್ಟು ಅದನ್ನು ನೀವು ಸ್ವೀಕರಿಸ್ಬೋದು. ಇದರಿಂದ ಕೂಡ ನಿಮ್ಮ ಡಯಾಬಿಟಿಸನ್ನು ನೀವು ಬಾಯ್ ಬಾಯ್ ಹೇಳ್ಬೋದು. ಸಿ, ಈ ಒಂದು ವಿಡಿಯೋ ಏನು ಇದೆ, ಇದು ನಿಮ್ಮ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ ಆಗಿರೋದ್ರಿಂದ ಇದು ನಿಮ್ಮ ಮೆಡಿಕಲ್ ಯೂಸ್ಗೆ ಅಲ್ಲ. ನೀವು ಏನೇ ಕಾಂಪ್ಲಿಕೇಷನ್ಸ್ ಆದರೂ ಕೂಡ ನಿಮ್ಮ ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡಿ ಇದನ್ನು ತೆಗೆದುಕೊಳ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಾನು ಹೊತ್ತು ತರ್ತೀನಿ. ಅಲ್ಲಿವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.